ಜಿಲ್ಲೆಯ ಲೋಕಸಭೆ ಉಪಚುನಾವಣೆ ಜೆಡಿಎಸ್ ಅಭ್ಯರ್ಥಿ ಎಲ್ಆರ್ ಶಿವರಾಮೇಗೌಡರ ವಿರುದ್ಧವೇ ಹೊರತು ಜೆಡಿಎಸ್ ಬಿಜೆಪಿ ನಡುವೆ ಅಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಹೇಳಿದರು. ಪಟ್ಟಣದ ಹಳೆ ಕಿಕ್ಕೇರಿ ರಸ್ತೆಯಲ್ಲಿರುವ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ಹೋಬಳಿ ಶಕ್ತಿ ಕೇಂದ್ರದ ಮುಖಂಡರ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಉಪಚುನಾವಣೆ ಎದುರಾಗಿರುವುದು ಬಿಜೆಪಿಗೆ ಸುವರ್ಣಾವಕಾಶ. ಜಿಲ್ಲೆಯಲ್ಲಿ ಇಂತಹ ಅವಕಾಶ ಎಂದಿಗೂ ಬಿಜೆಪಿಗೆ ಬಂದಿರಲಿಲ್ಲ. ಈ ಚುನಾವಣೆ ಶಿವರಾಮೇಗೌಡ ವಿರುದ್ಧ ಹೊರತು ದಳ ಬಿಜೆಪಿ ನಡುವೆಯಲ್ಲ. ದಳದ ಪಕ್ಷದ ಅಭ್ಯರ್ಥಿ ಕೂಡ ಒಳ್ಳೆಯ ಹೆಸರಿಲ್ಲದವರು. ನಾಗಮಂಗಲದಲ್ಲಿ ಪತ್ರಕರ್ತ ಗಂಗಾಧರ್ ಮೂರ್ತಿ ಕೊಲೆಯಾದಾಗ ಇದೇ ದೇವೇಗೌಡರು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಶಿವರಾಮೇಗೌಡರ ವಿರುದ್ಧ ಹೋರಾಟ ಮಾಡಿದ್ರು. ಆದರೆ ಈಗ ಅವರನ್ನ ಪಕ್ಷದ ಅಭ್ಯರ್ಥಿ ಮಾಡಿರುವುದು ವಿಪರ್ಯಾಸ. ದೇವೇಗೌಡರು ಗಂಗಾಧರ ಮೂರ್ತಿ ಕೊಲೆಯನ್ನು ಮರೆತಿರಬಹುದು, ಆದರೆ ಜನರು ಮರೆತಿಲ್ಲ. ಈ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಈ ಮೈತ್ರಿ ಸರ್ಕಾರ ಕೇವಲ ಲೋಕಸಭೆ ಚುನಾವಣೆವರೆಗೆ ಮಾತ್ರ ಎಂದಿದ್ದು ವೈರಲ್ ಆಗಿತ್ತು. ಈ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ, ಅದು ಮೈತ್ರಿ ಸರ್ಕಾರಕ್ಕೂ ತಿಳಿದಿದೆ. ಜನರಲ್ಲಿ ಸರ್ಕಾರ ಇದೆ ಎಂದು ವಿಶ್ವಾಸವಿಲ್ಲ. ಹೊಸ ಸರ್ಕಾರ ಬಂದಿದೆ, ನಮ್ಮ ಕಷ್ಟಕ್ಕೆ ಸರ್ಕಾರ ನೆರವಾಗಲಿದೆ ಎಂದಿದ್ರು. ಆದರೆ ಸರ್ಕಾರ ಬಂದ 5 ತಿಂಗಳಲ್ಲೇ ಜಿಲ್ಲೆಯಲ್ಲಿ 20 ರೈತರ ಆತ್ಮಹತ್ಯೆಗಳಾಗಿವೆ. ಈಗ ಕುಟುಂಬ ಸದಸ್ಯರು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರದ ಮೇಲೆ ಜನರಿಗೆ ವಿಶ್ವಾಸವಿಲ್ಲ. 5 ತಿಂಗಳು ಕಳೆದಿದೆ, ರೈತರ ಸಾಲಕ್ಕೆ 3,000 ಕೋಟಿ ನೀಡಿದ್ದೇನೆ ಎನ್ನುತ್ತಾರೆ, ಆದರೆ ಉಳಿದ 40,000 ಕೋಟಿ ಹಣ ಕೊಡೋರು ಯಾರು? ಸರ್ಕಾರ ಕೋಮದಲ್ಲಿದ್ದು ಆಕ್ಸಿಜನ್ ಮೂಲಕ ಉಸಿರಾಡುತ್ತಿದೆ, ಯಾವಾಗ ಸಾಯುತ್ತೆ ಎಂಬುದನ್ನು ರಾಜ್ಯದ ಜನರು ಎದುರು ನೋಡುತ್ತಿದ್ದಾರೆ ಎಂದರು. ಸಿದ್ದರಾಮಯ್ಯ, ದೇವೇಗೌಡ ಹಾವು ಮುಂಗುಸಿ, ಅವರು ಎಂದಿಗೂ ಒಂದಾಗಲು ಸಾಧ್ಯವಿಲ್ಲ. 10 ಜನ್ಮ ಹುಟ್ಟಿ ಬಂದರೂ ಅವರು ಒಂದಾಗಲ್ಲ. ಸಿದ್ದರಾಮಯ್ಯರನ್ನು ಪಕ್ಷದಿಂದ ಹೊರ ಹಾಕುವಾಗ ಎಂತಹ ಮಾತುಗಳನ್ನಾಡಿದ್ದಾರೆ, ಪರಸ್ಪರ ಇಬ್ಬರು ಎಂಬುದನ್ನ ರಾಜ್ಯದ ಜನರು ನೋಡಿದ್ದಾರೆ. ಈಗ ಇಬ್ಬರು ನಾವು ಒಂದಾಗಿದ್ದೇವೆ ಎಂದರೆ ಇವರನ್ನು ನಂಬಿ ಜನ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಲ್ಲ. ಹಾವು ಮುಂಗುಸಿ ಒಂದಾಗಲು ಸಾಧ್ಯನಾ ಎಂದು ಪ್ರಶ್ನಿಸಿದರು. ಏನೇನು ಬೆಳವಣಿಗೆ ಆಗಿದೆ ಅಂತ ರಾಜ್ಯದ ಜನ ನೋಡಿದ್ದಾರೆ, ಯಾವ್ಯಾವ ರೀತಿ ಕೆಟ್ಟ ಭಾಷೆಗಳ ಉಪಯೋಗ ಇವರಿಬ್ಬರು ಮಾಡಿದ್ದಾರೆ ಅಂತ. ಇಂಥ ನಾಯಕರುಗಳು ಜನಗಳ ಮುಂದೆ ಏಕಾಏಕಿ ನಿಂತ್ಕೊಂಡು ನಾವು ಒಂದಾಗಿದೆ ಅಂದರೆ ಯಾರೂ ನಂಬಕ್ಕೆ ರೆಡಿ ಇಲ್ಲ. ಇವತ್ತು ಇಡೀ ಕಾಂಗ್ರೆಸ್ ಒಂಥರ ಇಲ್ಲಿ ನಿಷ್ಕ್ರಿಯ ಆಗಿದ್ದಾರೆ. ಅವರ್ಯಾರು ಸಿ ಎಂ ಲಿಂಗಪ್ಪ ಅವರು ಈಗ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹೆಣನೂ ಕೂಡ ಜೆ ಡಿ ಎಸ್ ವೋಟ್ ಹಾಕಲ್ಲ, ನಾವ್ಯಾರು ಮಾಡಲ್ಲ ಅಂತ. ಈ ಥರದವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ವಾತಾವರಣ ಬಿಜೆಪಿಗೆ ಪರವಾಗಿದೆ, ಡೈರೆಕ್ಟ್ ಫೈಟ್ ಇವತ್ತು. ಮತ್ತು ಕೊಟ್ಟಿರುವಂಥ ಅಭ್ಯರ್ಥಿ ಕೂಡ ಅಂತ ಏನು ಒಳ್ಳೆ ಹೆಸರಿರುವಂಥ ಅಭ್ಯರ್ಥಿ ಅಲ್ಲ. ಇದೇ ನಾಗಮಂಗಲದ ಅಭ್ಯರ್ಥಿ, ಅವ್ರ ವಿರುದ್ಧ ಗಂಗಾಧರ ಮೂರ್ತಿ ಕೊಲೆ ಒಂದು ಕೇಸ್ ಸಂದರ್ಭದಲ್ಲಿ ದೇವೇಗೌಡರು ಇಲ್ಲಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದ್ರು. ಇವತ್ತು ಅದೇ ದೇವೇಗೌಡರು ಇವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ವಿಪರ್ಯಾಸ ಇದು. ಇವರು ಮರಿಬೋದು, ಆದರೆ ಜನ ಮರ್ತಿಲ್ಲ. ಇನ್ನು ಒಟ್ಟಾರೆ ಜನಗಳ ಮನಸ್ಸಲ್ಲಿ ಈ ಸರ್ಕಾರ ಎಷ್ಟು ಬೇಗ ತೊಲಗೋತೋ ಅಷ್ಟು ಬೇಗ ಒಳ್ಳೆಯದು ಅನ್ನೋ ವಾತಾವರಣಕ್ಕೆ ಬಂದಿದ್ದಾರೆ.